ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಹಿಂದಿನ ಕಾಲದಲ್ಲಿ ಮೊದಲು ಪತಿ ಊಟ ಮಾಡುತ್ತಿದ್ದ ನಂತರ ಅದೇ ಬಟ್ಟಲಿನಲ್ಲಿ ಪತ್ನಿ ಊಟ ಮಾಡುತ್ತಿದ್ದಳು ಯಾಕಂದ್ರೆ ಇದರಿಂದ ಮುತ್ತೈದೆ ಸಾವು ಸಿಕ್ಕುತ್ತದೆ ಎಂಬುದು ಅವರ ನಂಬಿಕೆಯಾಗಿತ್ತು ಹಾಗಾಗಿ ಅದೇ ಬಟ್ಟಲಿನಲ್ಲಿ ಪತ್ನಿ ಊಟ ಮಾಡುತ್ತಿದ್ದಳು ಆದ್ರೆ ಈಗಿನ ಕಾಲದಲ್ಲಿ ಪತಿ ಪತ್ನಿ ಒಟ್ಟಿಗೆ ಕುಳಿತು ಊಟ ಮಾಡ್ತಾರೆ ಆದ್ರೆ ಈಗಿನ ಕಾಲದಲ್ಲಿ ಪತಿ ಪತ್ನಿ ಒಟ್ಟಿಗೆ ಕುಳಿತು ಊಟ ಮಾಡ್ತಾರೆ ಇದು ಸರಿನಾ ತಪ್ಪ ಅಂತ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಪತಿ ಪತ್ನಿ ಒಟ್ಟಿಗೆ ಕುಳಿತು ಊಟ ಮಾಡುವುದು ತಪ್ಪಲ್ಲ ಬದಲಾಗಿ ಪತಿ ಪತ್ನಿ ಒಂದೇ ತಟ್ಟೆಯಲ್ಲಿ ಒಟ್ಟಿಗೆ ಕುಳಿತು ಊಟ ಮಾಡುವುದು ತಪ್ಪು ಇದು ವೈಜ್ಞಾನಿಕವಾಗಿಯೂ ಮತ್ತು ಶಾಸ್ತ್ರದ ಪ್ರಕಾರವಾಗಿಯೂ ತಪ್ಪು ಹೀಗೆ ಊಟ ಮಾಡುವುದರಿಂದ ಒಬ್ಬರ ಬುದ್ಧಿ ಇನ್ನೊಬ್ಬರಿಗೆ ಬರುತ್ತದೆ ಪತ್ನಿಗೆ ಹೊಟ್ಟೆ ಕಿಚ್ಚಿನ ಸ್ವಭಾವ ಬೈಯುವ ಸ್ವಭಾವವಿದ್ದರೆ ಅದು ಪತಿಗೂ ಬರುತ್ತದೆ ಪತಿಗೆ ಬುದ್ಧಿ ಇದ್ದರೆ ಅದೂ ಕೂಡ ಪತ್ನಿಗೆ ಬರುತ್ತದೆ ಹಾಗಾಗಿ ಒಂದೇ ತಟ್ಟೆಯಲ್ಲಿ ಪತಿ ಪತ್ನಿ ಇಬ್ಬರೂ ಊಟ ಮಾಡಬಾರದು ಅಂತ ಹೇಳುದು ಇನ್ನು ಕೆಲವರು ಒಂದೇ ತಟ್ಟೆಯಲ್ಲಿ ತಿಂದ್ರೆ ಪ್ರೀತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಆದ್ರೆ ಇದು ಸುಳ್ಳು ಹೀಗೆ ಉಣ್ಣುವುದರಿಂದ ಮನೆಯಲ್ಲಿ ಗಲಾಟೆ ಹೆಚ್ಚುತ್ತದೆ ದರಿದ್ರತೆ ಬರುತ್ತದೆ ಊಟಕ್ಕೆ ತಾಪತ್ರಯ ಬರುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಈ ರೀತಿ ಮಾಡಬೇಡಿ ಇನ್ನು ಟಿ ವಿ ನೋಡುತ್ತಾ ಮೊಬೈಲ್ ನೋಡುತ್ತಾ ಊಟ ಮಾಡುವುದು ತಪ್ಪು ಬೆಡ್ ಮೇಲೆ ಸೋಫಾದ ಮೇಲೆ ಕುಳಿತು ಊಟ ಮಾಡುವುದು ತಪ್ಪು ಒಮ್ಮೆ ಊಟಕ್ಕೆ ಕುಳಿತಾಗ ಎದ್ದು ಹೋಗಿ ಮತ್ತೆ ಬಂದು ಉಣ್ಣುವುದು ಕೂಡ ತಪ್ಪು ಊಟ ಮಾಡುವಾಗ ಯಾರನ್ನು ಬಯಬೇಡಿ ಯಾರ ಬಗ್ಗೆಯೂ ಅಸೂಯೆ ಪಡಬೇಡಿ ಊಟಕ್ಕೂ ಮುನ್ನ ದೇವರನ್ನು ನೆನೆಸಿಕೊಳ್ಳಿ ಅಡುಗೆ ಕೋಣೆಗೆ ಚಪ್ಪಲಿ ಧರಿಸಿಕೊಂಡು ಹೋಗಬೇಡಿ ಊಟ ಮಾಡುವಾಗಲೂ ಚಪ್ಪಲಿಯನ್ನು ಧರಿಸಬೇಡಿ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ